ಒಂದು ರೀತಿಯಲ್ಲಿ ಮುಂಗಾರು ಮಳೆ ಸ್ಯಾಂಡಲ್ವುಡ್ ನಲ್ಲಿ ಒಂದು ಟರ್ನಿಂಗ್ ಕೊಟ್ಟಿದೆ ಅಂತಂದ್ರು ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ಅವತ್ತು ಇಡೀ ಸ್ಟೇಟ್ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಮುಂಗಾರು ಮಳೆ ಅಷ್ಟು ಖ್ಯಾತಿಯನ್ನ ಪಡ್ಕೊಳ್ತು. ನಾವೀಗ ಕಾಮನ್ ಮೆನ್, ಈಗ ನಾವೆಲ್ಲೋ ಓಡಾಡ್ತಾ ಇರ್ತೀವಿ, ಎಲ್ಲೋ ನ್ಯೂಸಲ್ಲಿ ಬಂದರೂ ಕೂಡ ಹೇ ನ್ಯೂಸಲ್ಲಿ ಬರ್ತಾರಲ್ಲ ಅಂತ ನಮ್ಗೆ ಅಂತಾರೆ. ಆ ಮುಂಗಾರು ಮಳೆ ಸಿನಿಮಾದಲ್ಲಿ ನೀವು ಅಮ್ಮನ ಪಾತ್ರ ಅಭಿನಯಿಸಿದ ಬಳಿಕ ಫುಲ್ ಫೇಮಸ್ ಆಗುತ್ತಲ್ಲ ಅಮ್ಮ ಆ ಫಿಲಮು, ನಿಮ್ಮನ್ನ ಹೊರಗಡೆ ಜನ ಹೇಗೆ ನೋಡೋಕ್ಕೆ ಶುರು ಮಾಡಿದ್ರು, ನಿಮ್ಮನ್ನ ಹೇಗೆ ಕರಿತಿದ್ರು ಅವಾಗ, ಮನೇಲಿ ಹೇಗೆ ನೋಡ್ತಿದ್ರು ನಿಮ್ಮನ್ನ? ಆಮೇಲೆ ಫ್ಯಾಮಿಲಿನೆಲ್ಲ ಕರ್ಕೊಂಡು ಹೋಗಿದ್ದೆ ಒಂದ್ಸತಿ, ತುಂಬಾ ಇಂಪ್ರೆಸ್ ಆಗಿದ್ರು. ಸರಿ, ಮನೇಲಿ ಅಫ್ಕೋರ್ಸ್ ಏನೇ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತೀಯ ಅಂತ ನಮ್ಮ ಆಂಟಿ ಎಲ್ಲ, ಹೆಂಗ್ ಇಷ್ಟೋ ಚೆನ್ನಾಗಿ ಕಾಣಿಸ್ತೀಯ, ಮೇಕಪ್ ಅಂತೆಲ್ಲ ಕೇಳಿದ. ಸೊ ಹೌದು, ಮೇಕಪ್ ಇಂದ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಆಮೇಲೆ ಅದೇ ಒಂಥರ ಖುಷಿ. ಆಮೇಲೆ ಹೊರಗಡೆ ಹೋದ ಗಣೇಶ್ ಅಮ್ಮ ಈಗ್ಲೂ, ಹೇ ಗಣೇಶ್ ಅಮ್ಮ ಬಂದ್ರು ನೋಡು ಅಂತ. ಸೊ ನಾನ್ ಗಣೇಶ್ ಅಮ್ಮನೇ, ಚೇಂಜ್ ಮಾಡಕ್ಕಾಗಲ್ಲ, ಎಲ್ಲೋದ್ರು ಗಣೇಶ್ ಅಮ್ಮನೇ. ಸೊ ಈಗ್ಲೂ ಹಂಗೆ ಕರೆಯೋದು. ಈ ಮುಂಗಾರು ಮಳೆ ಸಿನಿಮಾ ಸಂದರ್ಭದಲ್ಲಿ ಶೂಟಿಂಗ್ ಟೈಮಲ್ಲಿ ನಿಮ್ಮ ಒಡನಾಟ ಹೇಗಿತ್ತು, ನಿಮ್ಮ ಮತ್ತೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಮತ್ತೆ ಯೋಗರಾಜ್ ಭಟ್ರ ಜೊತೆ? ಭಟ್ರು ಅಂದ್ರೆ ತುಂಬಾ ವೆರಿ ಕೂಲ್ ಡೈರೆಕ್ಟರ್, ಅವರು ಯಾವುದೇ ತರ ಟೆನ್ಷನ್ ಮಾಡ್ಕೊಳ್ಳಲ್ಲ. ಅವರು ಆರಾಮಾಗಿ ಶೂಟಿಂಗ್ ಮಾಡ್ತಾರೆ, ಒಂದು ಕಿರ್ಚಾಟ ಒಂದು ಅರ್ಚಾಟ ಏನೂ ಇರಲ್ಲ. ಸೊ ನಿಮ್ಗೆ ಶೂಟಿಂಗ್ ಮಾಡ್ತಾ ಇದೀವಿ ಅಂತಾನೆ ಅನ್ಸಲ್ಲ, ಅಂದ್ರೆ ಅಷ್ಟು ಕೂಲ್ ಆಗಿ ಮಾಡ್ತಾರೆ. ಏ ತಗೊಳ ಏ ಆತರ ಎಲ್ಲ ಏನಿಲ್ಲ, ಅವ್ರು ಕೂಲ್. ಆಮೇಲೆ ಗಣೇಶ್ ಅವ್ರಿಗೆ ಆ ಸಿನಿಮಾ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿತ್ತು ಅವರ ಕೆರಿಯರಲ್ಲಿ. ಸೊ ಎಲ್ಲರಿಗೂ, ಆಮೇಲೆ ಭಟ್ರ ಸರ್ಗೆ ಮಣಿ ಮತ್ತು ರಂಗ ಎಸ್ ಎಸ್ ಎಲ್ ಸಿ ಆಗಿತ್ತು. ಸೊ ಇದು ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ರು. ಸೊ ದೇವರ್ ಆಲ್ ವೆರಿ ಕೀನ್ ಟು ಮೇಕ್ ಎ ಸಕ್ಸಸ್ ಔಟ್ ಆಫ್ ದಿಸ್ ಹೋಲ್ ಪ್ರಾಜೆಕ್ಟ್. ಸೊ ಆ ಒಂದು ಆಸಕ್ತಿ, ಉತ್ಸಾಹ, ಒಂದು ಪ್ಯಾಷನ್ ಇಂದ ಬಂದಿದ್ದು ಈ ಮುಂಗಾರು ಮಳೆ. ಸೊ ಗಣೇಶ್ ಅವರು ಸ್ಕ್ರಿಪ್ಟ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ರು, ಅಂದ್ರೆ ತುಂಬಾ ಡೈಲಾಗ್ಸ್ ಇತ್ತಲ್ಲ ಅವ್ರಿಗೆ. ಸೊ ಅದನ್ನ ಕರೆಕ್ಟ್ ಆಗಿ ಹೇಗೆ ಹೇಳೋದು, ಇಂಟೋನೇಷನ್ ಪಾಸಸ್ ಇಂದ ಎಲ್ಲ ವರ್ಕ್ಔಟ್ ಮಾಡ್ತಾ ಇದ್ರು. ಆಮೇಲೆ ಇಫ್ ಯು ಟೇಕ್ ಮೇಕಿಂಗು ಅಷ್ಟೇ, ಇವಾಗ ಕಿಟ್ಟಿ ಸರ್ ಆಗ್ಲಿ ಪ್ರೀತಮ್ ಆಗ್ಲಿ ಟೋಟಲಿ ಇನ್ವಾಲ್ವ್ಡ್, ಅಂದ್ರೆ ಫ್ರೇಮ್ ಇಂದ ಹಿಡಿದು ಎಲ್ಲ ಹೋಮ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ರು. ಸೊ